ನಮಸ್ತೆ ವೀಕ್ಷಕರೇ ವಜ್ರಮುನಿ ಅವರ ಮಗ ಯಾರು ಅವ್ರು ಏನು ಮಾಡ್ತಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಲ್ಲಿದೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಒತ್ತೆ ಹೌದು ವೀಕ್ಷಕರೇ ಅವರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಜನಿಸಿದರು ಎರಡು ಸಾವಿರದ ಆರಲ್ಲಿ ಅವರು ಮರಣ ಹೊಂದಿದರು ಅಂತಲೇ ಹೇಳಬಹುದು ಅವರ ನಿಜವಾದ ಹೆಸರು ಸದಾನಂದ ಸಾಗರ್ ಅಂತ ಆದರೆ ಅವರು ಕನ್ನಡ ಚಿತ್ರರಂಗಕ್ಕೆ ವಜ್ರಮುನಿ ಎಂಬ ಹೆಸರಿಂದ ಪರಿಚಿತ ಅಂತಲೇ ಹೇಳ್ಬೋದು ಅವರು ತಮ್ಮ ವೃತ್ತಿ ಜೀವನ ಹೆಚ್ಚು ಹೆಚ್ಚಿನ ಅವಧಿ ನಕಾರಾತ್ಮಕ ಪಾತ್ರ ಅಭಿನಯಿಸಿದ್ದು ಉಂಟು ಹೌದು ವೀಕ್ಷಕರೇ ಅವರು ಒಂದು ಎರಡು ರೇಪ್ ಸೇನ್ ಮಾಡುವಂತಹ ಸಂದರ್ಭದಲ್ಲಿ ಸಹನಟಿಯರಿಗೆ ಕೈ ಮುಗಿದು ಬೇಡಿಕೊಳ್ತಿದ್ರಂತೆ ನನ್ನ ಪಾತ್ರಕ್ಕೆ ನಾನು ನ್ಯಾಯವನ್ನು ಒದಗಿಸಬೇಕು ಅದಕ್ಕಾಗಿ ನಾನು ಈ ಸೀನನ್ನು ಮಾಡ್ತಾ ಇದ್ದೇನೆ ದಯಮಾಡಿ ನನ್ನಿಂದ ಏನಾದರೂ ತಪ್ಪಾದ ಕ್ಷಮಿಸಿಬಿಡಿ ಅಂತ ಕೇಳ್ಕೊತಾ ಇದ್ರಂತೆ ಇಂತಹ ಸ್ವಭಾವವುಳ್ಳವರು ವಜ್ರಮುನಿ ಅಂತಲೇ ಹೇಳ್ಬೋದು ಈ ವಜ್ರಮುನಿಯವರ ನಕಾರಾತ್ಮಕವಾಗಿ ಪಾತ್ರವನ್ನು ನಿಭಾಯಿಸುತ್ತಿದ್ದರೂ ಅವರು ನಿಜವಾಗಿಯೂ ಒಳ್ಳೆ ಮನುಷ್ಯ ಅಂತಲೇ ಹೇಳ್ಬೋದು ದಾನ ಧರ್ಮವನ್ನೆಲ್ಲ ಮಾಡ್ತಿದ್ರು ಆದರೆ ಪ್ರೇಕ್ಷಕರ ಕಣ್ಣಿಗೆ ಅವರು ಯಾವಾಗಲೂ ವಿಲನ್ ಥರನೇ ಕಾಣ್ತಿದ್ರು ಅಂತಲೇ ಹೇಳಬಹುದಾಗಿದೆ ಅವರ ಮಗ ವಿಶ್ವನಾಥ ಅವರು ಯಾವುದೇ ರೀತಿಯ ಫಿಲಂ ಇಂಡಸ್ಟ್ರಿಗೆ ಬಂದಿಲ್ಲ ತನ್ನ ತಂದೆ ಇದ್ದಿದ್ದೇ ಸಾಕು ನಾನು ಬೇಡ ಅಂತ ಹೇಳಿದ್ದಾರೆ ಅವರ ತಂದೆ ಮಾಡಿಟ್ಟಂತಹ ಆಸ್ತಿಯನ್ನೇ ಅವರು ಇನ್ನೂ ದುಪ್ಪಟ್ಟು ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು ಕೃಷಿಕ ಕೃಷಿಯಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ